ಪೀಠದ ಈಗಿನ ಪೂಜ್ಯರು ಲಚ್ಚಾಣದ ನನ್ನ ಆರಾಧ್ಯ ದೈವ ಶಿವಲಿಂಗ ಮಹಾರಾಜರ, ಮುಗುಳುಕೋಡದ ಯಲ್ಲಲಿಂಗ ಮಹಾರಾಜರನ್ನ, ಜಿಡಿಗೆಯ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳನ್ನ ಅತ್ಯಂತ ಭಕ್ತಿಯಿಂದ ಸ್ಮರಣೆ ಮಾಡಿ ಈ ಅಮೋಘ ಇತಿಹಾಸವನ್ನ ಮುಂದುವರಿಸತಕ್ಕಂಥ ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳನ್ನ ಅತ್ಯಂತ ಭಕ್ತಿಯಿಂದ ಬಡಮಟ್ಟು. ಹಾಗೆ ಅಬ್ಜಪುರ್ ಭಾಗದಲ್ಲಿ ಈ ನಾಡಿನ ಸಾಂಸ್ಕೃತಿಕ ಇತಿಹಾಸಕ್ಕೆ ಹೊಸ ಸ್ಪರ್ಶವನ್ನು ನೀಡುವುದರ ಜೊತೆಗೆ ಸರಳತೆಯಿಂದ ನಮ್ಮೆಲ್ಲರ ಮಧ್ಯದಲ್ಲಿ ಇರ್ತಕ್ಕಂಥ ಪರಮ ಪೂಜ್ಯ ಶ್ರೀ ವಿಶ್ವಾರಾಧ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳನ್ನ ಅತ್ಯಂತ ಭಕ್ತಿಯಿಂದ ಹಣೆ ಮಾಡಿದರು. ಹಾಗೆ ಇವತ್ತಿನ ಸ್ಥಳೀಯ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀ ಪ್ರಭುಲಿಂಗ ಮಹಾಶಿವಗಳನ್ನು ಅತ್ಯಂತ ಭಕ್ತಿಯಿಂದ ನಮಿಸಿ, ಶಿರವಾಳದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಸೋಮಲಿಂಗ ಮಹಾರಾಜರನ್ನ ಅತ್ಯಂತ ಭಕ್ತಿಯಿಂದ ಹಣೆಮಣಿದು, ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈಗ ತಾನೇ ಈ ಸಂಸ್ಥೆಯ ನಡೆದು ಬಂದ ದಾರಿ ಬಗ್ಗೆ ಮಾತನಾಡಿದ್ದಾರೆ ಆತ್ಮೀಯರಾದ ಹಿರಿಯರಾದ ಭೀಮಣ್ಣ ಕೌಲಿಗೌಡ. ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ, ಈ ಸಂಸ್ಥೆಯ ಪ್ರಾಸ್ತಾವಿಕ ವಿಚಾರಗಳನ್ನು ಮಾತನಾಡಿರ್ತಕ್ಕಂಥ ಹಿರಿಯರಾದ ಮರಣಸುಕರ ತುಳುನೂರವರೇ, ಹಿಂದಿನ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಈ ಗ್ರಾಮದ ಹಿರಿಯರಾದ ನೀಲ್ಕಂಠ ಸೌಳಿಗೆ ಅವರೇ, ಮಾವಿನಹಳ್ಳಿ ಗ್ರಾಮದ ಆತ್ಮೀಯರಾಗಿರ್ತಕ್ಕಂಥ ಸೋದರರಾದ ಜಿಂಗ್ಲಿಗಿ ಸೌಕರ್ರೇ, ಸಾಲುಟಿ ಗ್ರಾಮದ ಹಿರಿಯರಾದ ಮಲನಗೌಡ ಪಾಟೀಲ್ರೇ, ಹಿಂದಿನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಈಗಿನ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಇಲಿಯಾಸ್ ಸಾಬ್ ಬೋರಾಮಣಿ ಅವರೇ, ಆತ್ಮೀಯರಾದ ಪ್ರಶಾಂತ್ ಕಾಳಿ ಅವರೇ, ಹಿರಿಯರಾದ ಆತ್ಮೀಯರಾದ ಜಡಬಣ ರೌಡಿ ಅವರೇ, ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಸದಾಶಿವ ಪಾಟಿ ಅವರೇ, ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಮತ್ತು ಮಕ್ಕಳೇ, ಗ್ರಾಮದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಹಿರಿಯರೇ, ಆತ್ಮೀಯರೇ, ಸಮಯ ಬಹಳ ಆಗಿದೆ, ನಾನು ಹೆಚ್ಚಿಗೆ ಮಾತನಾಡಿದ ಎಲ್ಲ ಪೂಜ್ಯರಿಗೂ ಬೇರೆ ಬೇರೆ ಕಾರಣದಿಂದ ನಿರ್ಗಮಿಸಬೇಕಾಗಿದೆ. ಅದಕ್ಕಾಗಿ ನಾನು ಹೆಚ್ಚಿಗೆ ಮಾತನಾಡಿದ ಎರಡೆರಡು ಮಾತಿನಲ್ಲಿ ಬಹಳ ಸಂತೋಷದಿಂದ ಎಲ್ಲ ಪೂಜ್ಯರ ಆಶೀರ್ವಾದದಿಂದ ಇವತ್ತು ಈ ಗ್ರಾಮದಲ್ಲಿ ಪ್ರಭುಲಿಂಗೇಶ್ವರ ಸ್ವಾಮಿಗಳ ಒಂದು ಮಠದ ಯಾತ್ರಿ ನಿವಾಸವನ್ನು ಪೂಜೆ ಮಾಡುವ ಮುಖಾಂತರ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ. ಹಾಗೆಯೇ ಈ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು, ಜನ ಕಲ್ಯಾಣಕ್ಕಾಗಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕಟ್ಟಡವನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ಹಾಗೆಯೇ ಶೈಕ್ಷಣಿಕ ಬೆಳವಣಿಗೆಗೆ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿರ್ತಕ್ಕಂಥ ವಿವೇಕ್ ಸ್ಕೂಲ್ ಆ ಒಂದು ಕಟ್ಟಡಕ್ಕೆ ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಹಾಗೆಯೇ ದರ್ಗಾದಲ್ಲಿ ಇವತ್ತು ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ. ಒತ್ತೆಕ ಒಂದೂವರೆ ಗಂಟೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ವೇದಿಕೆಗೆ ಬಂದಿದ್ದೀವಿ. ಪೂಜೆಗಳು ಸಹಿತ ಇವತ್ತು ಮಾಷಾಢದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಅವರು ತಡವಾಗಿ ಬಂದಿದ್ದಾರೆ. ಬಂತಾಣದ ಶೋಗಿಗಳು ಆ್ಯಕ್ಚುಲಿ ಅವರ ಶರೀರದಲ್ಲಿ ಆರಾಮಿಲ್ಲ, ಆದರೂ ಸಹಿತ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಫಜಲ್ಪುರದ ಮಹಾಶಿವಗಳು ಅವ್ರದೇ ಆದಂಥ ಒಂದು ಕಾರ್ಯಕ್ರಮ 9ನೇ ತಾರೀಕಿನ ದಿವಸ ಬಹಳ ಅಮೋಘವಾಗಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂತ ಒತ್ತಡದಲ್ಲಿದ್ದರೂ ಸಹಿತ ನಿಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಶಿರವಾಳದ ಪೂಜ್ಯರು ಸಹಿತ ಈ ಕಾರ್ಯಕ್ರಮಕ್ಕೆ ಬರುವ ಮುಖಾಂತರ ಶೋಭೆಯನ್ನು ತಂದಿದ್ದಾರೆ. ಈ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಆಡಳಿತ ಮಂಡಳಿ ಪರವಾಗಿ, ಈ ಗ್ರಾಮದ ಎಲ್ಲ ಶಿಕ್ಷಣ ಪ್ರೇಮಿಗಳ ಪರವಾಗಿ ಆ ಎಲ್ಲ ಪೂಜ್ಯರನ್ನು ಅತ್ಯಂತ ಭಕ್ತಿಯಿಂದ ಇನ್ನೊಮ್ಮೆ ಸ್ವಾಗತಿಸಿ ಅವರ ಕರುಣೆ ಆಶೀರ್ವಾದ, ಅವರೆಲ್ಲರೂ ಪೂಜ್ಯರನ್ನ ಯಾಕೆ ಕರೆಸಿದ್ದಾರೆ ಅಂದರೆ ಇದು ಬಂತ್ರಾಳದ ಶಿವಯೋಗಿಗಳು ಪ್ರಾರಂಭ ಮಾಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ. ಆದರೆ ಕಾಲಕಾಲಕ್ಕೆ ಇಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸಿ ಶಿಕ್ಷಣ ಸಂಸ್ಥೆ ಯಾವ ಮಟ್ಟದಲ್ಲಿ ಬೆಳವಣಿಗೆ ಆಗಬೇಕಾಯಿತು ಆಗಿಲ್ಲ. ಆ ಸಮಸ್ಯೆಗಳ ನಿವಾರಣೆ ಆಗಿದ್ರೆ ಎಲ್ಲ ಪೂಜ್ಯರು ಬಂದರೆ ಈ ಸಂಸ್ಥೆಗೆ ಅವರೆಲ್ಲರ ಪಾದಸ್ಪರ್ಶ ಆಯಿತು ಅಂದರೆ ಈ ಸಂಸ್ಥೆ ಸಮಸ್ಯೆಗಳು ನಿವಾರಣೆ ಆಗಲಿ. ಮುಂದೆ ಭೀಮೆಯ ದಡದಲ್ಲಿ ಇರ್ತಕ್ಕಂಥ ಅಗರ್ಖೇಡ್ ಗ್ರಾಮದಲ್ಲಿ ಶೈಕ್ಷಣಿಕ ಬೆಳವಣಿಗೆಗೆ ಎಲ್ಲ ಪೂಜ್ಯರ ಕರುಣೆ, ಅವರ ಅಂತರಾತ್ಮದ ಆಶೀರ್ವಾದ ನಮಗೆ ದೊರಕಲಿ ಅನ್ನುವಂಥ ಸದಾಶಯದಿಂದ ಅವರೆಲ್ಲ ಕರೆದಿದ್ದಾರೆ.
ಬಹುತೇಕನ ಬಾಸರ್ತಿ ಕರೆದು ಕೊಡಿಸೋ ಪ್ರಯತ್ನ ಮಾಡಿದೀವಿ, ಆದ್ರೆ ನಿಮ್ ಮಗರ್ ಕಡೆದವ್ರು ಪುಣ್ಯ ಇವತ್ತು. ನಾವು ಇವತ್ತೆ ಅವರೆಲ್ಲರೂ ಒಂದೇ ವೇದಿಕೆ ಮೇಲೆ ಬಂದಿದ್ದಾರೆ. ನಿಮ್ಮದೇ ಯಾವುದೋ ಜನ್ಮದ ಪುಣ್ಯ ಮತ್ತು ನಮ್ಮೆಲ್ಲರದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಬಹಳ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಸಹಿತ ನಮ್ಮನ್ನ ಅವರು ಈ ವೇದಿಕೆಯನ್ನು ಅಲಂಕರಿಸಿಲ್ಲ. ನನ್ನ ಜೀವನದಾಗ ಅತ್ಯಂತ ಸಂತೋಷದ ದಿನ ಯಾವುದಾದ್ರು ಇದ್ರೆ ಇವತ್ತಿನ ಈ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಹೇಳಿ, ನಾವೆಲ್ಲ ರಾಜಕಾರಣಕ್ಕಿಂತ ಮೊದಲ ಇವರೆಲ್ಲರ ಭಕ್ತರು, ಇವರಿಂದ ನಾವೆಲ್ಲ ಉದ್ಧಾರ ಆದವರು, ಇವರ ಕರುಣೆ ಆಶೀರ್ವಾದದಿಂದ ನಾವೆಲ್ಲ ಬಾಳಿ ಬದುಕ್ತಾ ಇದ್ದವರು. ಸೊ ಇಂಥ ಅಮೋಘ ಕಾರ್ಯಕ್ರಮಕ್ಕೆ ಇಲ್ಲೇನು ಹಿರಿಯರು ನೀವೆಲ್ಲರೂ ಕೂಡಿ ಶಂಕರಲಿಂಗನ ಹೆಸರಿನಲ್ಲಿ ನಡೆಸತಕ್ಕಂಥ ಸಂಸ್ಥೆಗೆ ಅವ್ರನ್ನ ಕರೆಸ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರಿ. ಬಹಳ ತುಂಬ ಹೃದಯದಿಂದ ನಿಮ್ಮ ಸಂಸ್ಥೆಯನ್ನ ಬೆಳವಣಿಗೆ ಆಗಲಿ ಅಂತ ಹೇಳಿ ಹರಿಸೋಗೋಸ್ಕರ ಅತ್ಯಂತ ಪ್ರಖ್ಯಾತಿ ಇರತಕ್ಕಂಥ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ನಾನು ವಿಶೇಷವಾಗಿ ಎಲ್ಲ ಪೂಜ್ಯರನ್ನ ಅವರ ಆಶೀರ್ವಾದ ಈ ಸಂಸ್ಥೆ ಮೇಲೆ ಇರಲಿ. ಇಲ್ಲಿ ಅನೇಕ ಜನ ಮಕ್ಕಳಿಗೆ ಈ ಗ್ರಾಮದ ಅನೇಕರು ಅಪೇಕ್ಷೆ ಇತ್ತು ಈ ಸಂಸ್ಥೆ ಸರಿಯಾಗಿ ನಡೀಲಿ ಅಂತೇಳಿ. ಬಹಳದಿಂದ ಸಮಸ್ಯೆ ಇತ್ತು ಚೀಲ ಎಲ್ಲ ಈ ಕಡೆ ಎಡಕ್ಕ ನಿಮ್ಮ ಬಲಕ್ಕೆ ಏನು ಕೂತಾರೆ ಎರಡೇನು ಇಪ್ಪತ್ತು ಇಪ್ಪತ್ತು ಮೂವತ್ತು ವರ್ಷ ಭಾಳ ಗೊಂದಲದಾಗಿದ್ದಂಥ ಸಂಸ್ಥೆ ಇದೆ. ಆದರೆ ಈಗ ಎಲ್ಲರೂ ಕೂಡಿ ಒಂದೇ ವೇದಿಕೆ ಮೇಲೆ ನಿಮ್ಮ ಆಶೀರ್ವಾದದಿಂದ ಕೂತಿದ್ದಾರೆ. ಇವರು ಹಿಂಗೆ ಈ ಸಂಸ್ಥೆ ಎಲ್ಲಿ ತನ ಸೂರ್ಯಚಂದ್ರ ಇರ್ತಾರೆ, ಈ ಗ್ರಾಮದ ಎಲ್ಲರೂ ಈ ಶಿಕ್ಷಣ ಸಂಸ್ಥೆ ಪರವಾಗಿ ಒಕ್ಕಟ್ಟು ನಿಂತಿರಲಿ ಅನ್ನೋದೇ ನಮ್ಮೆಲ್ಲರ ಅಪೇಕ್ಷೆ. ಅದಕ್ಕೆ ನಿಮ್ಮೆಲ್ಲ ಪೂಜ್ಯರ ಆಶೀರ್ವಾದ ಈ ಸಂಸ್ಥೆ ಮೇಲೆ, ಈ ಗ್ರಾಮದ ಎಲ್ಲ ಹಿರಿಯರ ಮೇಲೆ ಇರಲಿ. ರಾಜಕಾರಣ ಬರ್ತದೆ ಹೋಗ್ತದೆ, ಆದರೆ ಇಲ್ಲಿ ಈ ಗ್ರಾಮ ದೊಡ್ಡ ಊರಿದೆ. ಈ ಊರಿಗೆ ಎಲ್ಲರೂ ಕೂಡಿದ್ರೆ ಇಲ್ಲೆಲ್ಲ ಇನ್ನೂ ಒಂದಿಷ್ಟು ಮಂದಿ ಇರಬೇಕಾಗಿತ್ತು ಇಲ್ಲಿ. ಆದರೆ ಅವರು ಸಹಿತ ನಾನು ನನಗೆಲ್ಲ ಹಿತೈಷಿಗಳಿದ್ದೀರಿ, ಆದರೆ ಕೆಲವು ವ್ಯತ್ಯಾಸಗಳನ್ನು ಮಾಡಿದೆ. ಎಲ್ಲರೂ ಕರ್ಕೊಂಡು ಹೋದರೆ ಜೀವನದಾಗ ದೇವರು ಏನು ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ, ಪೂಜಾರ ಆಶೀರ್ವಾದ ಇರ್ತಾನೆ ಈ ಭೂಮಿ ಮೇಲೆ ಇರ್ತೀವೋ ನಾವು. ಆದರೆ ಹೋಗ ಎಲ್ಲರನ್ನ ಕರೆದು ನಾವೇ ಸಣ್ಣವರಾದರೆ ಜಗತ್ತಿನ ಸಮಸ್ಯೆ ಪರಿಹಾರ ಆಗ್ತದೆ. ಇನ್ನೊಂದಿಷ್ಟು ಹಣ್ಣು ಬಿದರ್ಕೋಟಿಯವರು ವಿಲಾಸ ಗುರು ನಿಮಗೆಲ್ಲ ಹೇಳೋತೀನಿ, ನಮ್ಮೆಲ್ಲ ಮುಗಿದ್ವಿನ್ನ. ಇಂಥ ಪೂಜಾರ ಕರೆಸಿರಿ, ಇನ್ನು ಮುಂದಿನ ಸರ್ತಿ ಏನಾರು ಬಂದ್ರೆ ಇಲ್ಲಿ ಇಡೀ ಎಲ್ಲ ನಂಬಳಿಗೆ ಇರಬೇಕು. ಅಂದ್ರೆ ಆ ಚಂದ್ರ ರಾಜಕಾರಣ ಬಂದಾಗ ನಿಮ್ಗೆ ತಿಳಿದುದು ಮಾಡಿ, ಅದು ನಿಮ್ಮ ಪ್ರಜಾಪ್ರಭುತ್ವದ. ಇದು ನಿಮ್ಮ ಊರಿನ ಮಕ್ಕಳು, ಪಾಪ ಮಕ್ಕಳು ದೇವರವರು, ಅವ್ರಿಗೆ ಯಾವುದು ಪಕ್ಷವೂ ಇಲ್ಲ, ಯಾವ ವ್ಯವಸ್ಥೆ ಇಲ್ಲ. ಅವ್ರಿಗೆ ಉದ್ಧಾರ ಮಾಡ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಶಂಕರಲಿಂಗನ ದೇವಸ್ಥಾನಕ್ಕೆ ಬಂದದ ಅನ್ನೋಂಥ ಭಾವನೆ ಇಟ್ಕೊಂಡು ಈ ಕ್ಯಾಂಪಸ್ನಾಗ ನೀವು ಬಂದ್ರಿ ಅಂದರೆ ಅವಾಗ ಈ ಸಂಸ್ಥೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಎಲ್ಲ ಪೂಜ್ಯರು ನಿಮ್ಗೆ ಹೇಳ್ಬಿಡ್ತೀನಿ, ಒಂದೊಂದು ಖ್ಯಾತಿ ಇತಿಹಾಸ ಇರ್ತಕ್ಕಂಥ ಪೂಜ್ಯರು ಇಲ್ಲಿ ಬಂದಿದ್ದಾರೆ. ಒತ್ತಕ್ಕೆ ಅವ್ರನ್ನ ಕರ್ಕೊಂಡು ತರಬೇಕಾದ್ರೆ ಒಂದು ವರ್ಷಗಟ್ಟಲೆ ನಾನು ಪ್ರಯತ್ನ ಮಾಡ್ತಿರ್ತೀನಿ, ನಿಮ್ಗೆ ಕೈಯಾಗಂಗಿಲ್ಲ. ಆದರೆ ನಿಮ್ಮ ಯಾವುದೋ ಜನ್ಮದ ಪುಣ್ಯ ಅದ, ಅವರು ಇವತ್ತು ಇಲ್ಲಿ ಬಂದಿದ್ದಾರೆ ನಿಮ್ಮ ಕಾರ್ಯಕ್ರಮಕ್ಕೆ. ಅಷ್ಟೇ ಅಲ್ಲ, ಈ ಸಂಸ್ಥೆಗೆ ಇವತ್ತಿನಿಂದ ನಿಮ್ಮ ಸಮಯ ಬದಲಾವಣೆ ಆಗಿರೋದನ್ನು ತಿಳ್ಕೊಂಬಿಡಿ. ನಾವು ಇಡೀ ನಿಮ್ಮ ಶಿಕ್ಷಣ ಸಂಸ್ಥೆ ಈ ಭಾಗದಲ್ಲಿ ಒಂದು ಹೆಸರುವಾಸಿ ಆಗ್ತಕ್ಕಂಥ ಸಂಸ್ಥೆ ಆಗ್ತದೆ. ಆ ಶಕ್ತಿ ಅವರಲ್ಲದ. ನಾವೆಲ್ಲ ಇಷ್ಟೆಲ್ಲ ಉದ್ಧಾರ ಆಗಿದ್ದೀವಿ, ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ ಅಂದರೆ ಇಂಥ ಪೂಜ್ಯರ ಇಂಥ ಗುರುಗಳ ಇವರ ಪ್ರೀತಿ ವಿಶ್ವಾಸದಿಂದ. ಸೊ ನಿಮಗೆ ಇವತ್ತಿನಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂಥೇಳಿ ಆಶಯದಿಂದ ನೀವು ಅವ್ರನ್ನ ಕರೆಸಿದ್ದೀರಿ. ನಿಮಗೆ ಆ ಒಂದು ಅಪೇಕ್ಷೆಯನ್ನು ಈಡೇರ್ತದ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಭಾಳದಿಂದ ಈ ಭಾಗದ ಒಂದು ಕೊರೋನಾ ಮಹಾಮಾರಿಯಿಂದ ನಾವೆಲ್ಲ ಆರೋಗ್ಯದ ಬಗ್ಗೆ ಅನೇಕ ಸಮಸ್ಯೆಗಳನ್ನು ಎದುರಿಸಿದೀವಿ ಪ್ರಪಂಚದಲ್ಲಿ, ದೇಶದಲ್ಲಿ, ನಮ್ಮ ನಾಡಿನಲ್ಲಿ. ಸೊ ಈಗ ಒಂದು ಅತ್ಯಂತ ಒಳ್ಳೆಯ ಕಟ್ಟಡ ಇವತ್ತೇನು ನಾವು ಮಾಡಿದ್ದೀವಿ, ಅಲ್ಲಿ ಒಳ್ಳೆಯ ರೀತಿಯಿಂದ ಡಾಕ್ಟರ್ಸ್ ಇದ್ದು ಬಡವರಿಗೆ ನಾನ್ ಪೇಯಿಂಗ್ ಕೆಪಾಸಿಟಿ ಅವ್ರು ಮಾತ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ತಾರೆ, ಶಕ್ತಿ ಇದ್ದವರೆಲ್ಲ ಉಳ್ಳವರೆಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆದರೆ ಬಡವರಿಗೆ ಸೇವೆ ಮಾಡಬೇಕಾದದ್ದು ಸರ್ಕಾರಿ ಆಸ್ಪತ್ರೆಗಳು. ಸೊ ಅವ್ರಲ್ಲಿ ಆ ಸೇವೆ ಸಿಗಲಿ. ಮಕ್ಕಳು ನನಗಾಗಲೇ ಆ ಶಾಲಾ ಉದ್ಘಾಟನೆಗೆ ಹೋದಾಗ ಆ ಮಕ್ಕಳು ಹೂವಿನ ಗುಲಾಬಿ ಹೂ ಕೊಟ್ಟರು. ಬಹುತೇಕೆ ಎಂಥ ಹೆಸರು ಇಟ್ಟಿದ್ವಿ ಅಂದರೆ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರನ್ನ ಈ ದೇಶದ ಇತಿಹಾಸದಲ್ಲೇ, ಈ ಪ್ರಪಂಚದ ಇತಿಹಾಸದಲ್ಲಿ ಅವ್ರಿಗೆ ಮರಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಸಣ್ಣ ಆವೇಶದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥವರು ಸ್ವಾಮಿ ವಿವೇಕಾನಂದರು. ಸೊ ಅವರ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ವಿವೇಕ್ ಸ್ಕೂಲ್ ಅನ್ನುವಂಥ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀವಿ. ಸೊ ಹಾಗೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಸ್ವಾಮಿ ವಿವೇಕಾನಂದರಂಥವ್ರೆಲ್ಲ ಶತಮಾನಕ್ಕೊಮ್ಮೆ ಜನ್ಮವನ್ನು ತರ್ತಾ ಇರ್ತಾರೆ. ಸೊ ಅವರ ಆಶೀರ್ವಾದ ತಮ್ಮ ಮೇಲೆ ಆ ಸಂಸ್ಥೆ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥಿಸಿ, ಇನ್ನು ಅನೇಕ ಕಾರ್ಯಗಳನ್ನು ನಾವೆಲ್ಲ ಮಾಡಿದ್ದೀವಿ. ನಾನು ಇನ್ನೊಮ್ಮೆ ಬಂದಾಕ್ರೆ ಭಾಳ ಸಂತೋಷದಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಕೊಡೋಣ. ಆದರೆ ನಿಮಗೆ ನಾನು ಕಳ್ಕೊಳ್ಳೆ ಪ್ರಾರ್ಥನೆ, ಈ ಶಿಕ್ಷಣ ಸಂಸ್ಥೆಗೆ ಇವತ್ತೇನೋ ನಾ ಒಂದಿಷ್ಟು ಅನುದಾನ ಕೊಟ್ಟಿದ್ದೀನಿ, ಅದು ಮುಂದೆ ಇನ್ನೊಂದಿಷ್ಟು ಹೆಚ್ಚಿಗೆ ಪ್ರಮಾಣದಾಗ ಮಾಡೋಣ. ನಿಮ್ಮದೇನು ಇಡೀ ಸರೌಂಡಿಂಗ್ ಕಂಪೌಂಡ್ ಆಗಬೇಕು, ಒಂದಿಷ್ಟು ಕಾಂಪ್ಲೆಕ್ಸ್ ಆಗಬೇಕು, ಮತ್ತು ಇನ್ನೊಂದಿಷ್ಟು ಕಟ್ಟಡ ಆಗಬೇಕು ಅನ್ನೋಂಥ ನಿಮ್ಮ ಅಪೇಕ್ಷೆ ಇದೆ. ಮುಂದಿನ ನಿರ್ಮಾಣದಲ್ಲಿ ಪೂಜ್ಯರ ಆಶೀರ್ವಾದದಿಂದ ಕರುಣೆಯಿಂದ ಅಂತ ಅವಕಾಶ ಸಿಕ್ಕರೆ
ಹತ್ತು ವರ್ಷಂತರು ಎಲ್ಲ ಪೂಜ್ಯರು ಸಾಕ್ಷಿಗೆ ಅವ್ರ ಆಶೀರ್ವಾದದಿಂದ ಎಲ್ಲ ಬೆಳೆದಿಲ್ಲ. ಆದ್ರೆ ಇವರಿಗೆ ಗೌರವ ತರ್ತಕ್ಕಂಥ ರಾಜಕಾರಣ ಮಾತ್ರ ಮಾಡೀನಿ ಅಂತ ಹೇಳಿ ಅವರೆಲ್ಲರ ಪಾದ ಸಾಕ್ಷಿಯಾಗಿ ಹೇಳ್ತಕ್ಕಂಥ ರಾಜಕಾರಣ ಮಾಡ್ತೀವಿ ನಾವು. ಮೂರುವರೆ 4,000 ಕೋಟಿ ರೂಪಾಯಿ ಈ ತಾಲೂಕಿನ ಸ್ವಾತಂತ್ರ್ಯದ ನಂತರ ಎಷ್ಟು ದೊಡ್ಡ ಪ್ರಮಾಣದ ಅನುದಾನಗಳು ಈ ಭಾಗದಲ್ಲಿ ಬಂದಿದ್ರು. ಅದು ಸಕ್ಕರೆ ಕಾರ್ಖಾನೆ ಇರಬಹುದು, ನೀರಾವರಿ ಯೋಜನೆ ಇರಬಹುದು, ಇಂಡಿಯ ಅಭಿವೃದ್ಧಿ ನಿಂಬೆ ಅಭಿವೃದ್ಧಿ ಮಂಡಳಿ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಮಿನಿ ವಿಧಾನಸೌಧ, ಮೆಗಾ ಮಾರ್ಕೆಟ್, ನಾನು ಪಟ್ಟಿ ಮಾಡಿ ಹೇಳ್ಕೊಂಡೇನೆ, ಒಂದು 2 ತಾಸು ಅದೇ ಬೇಕಾಗ್ತದೆ. ಆದ್ರೆ ಈ ತಾಲೂಕಿನ ಜನರ ಋಣ ಏನ ನನ್ನ ಮೇಲೆ 35 ವರ್ಷ ಇದೆ. ಪೂಜ್ಯರ ಆಶೀರ್ವಾದದಿಂದ ನನಗೆ ಒಂದು ಅವಕಾಶ ಸಿಕ್ಕಿದ್ದು ಈ ಭಾಗವನ್ನ ಕರ್ನಾಟಕ ರಾಜ್ಯದವರು ಬಂದು ನೋಡಿ ತಿರುಗಿ ನೋಡ್ಬೇಕು ಅನ್ನುವಂತ ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿದೀವಿ. ಅದ್ರ ಕಳೆದ 2-3 ವರ್ಷದಲ್ಲಿ ನನಗೆ ಬೇರೆ ಪಕ್ಷದ ಸರ್ಕಾರ ಇರುವುದರಿಂದ ರಸ್ತೆಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ, ಅದನ್ನ ನಾನು ಬಹಳ ಪ್ರಾಮಾಣಿಕವಾಗಿ ಒಪ್ಪೋತೀನಿ. ಆದ್ರೆ ಅದನ್ನ ಬಿಟ್ಟರೆ ಉಳಿದ ಎಲ್ಲಾ ಯೋಜನೆಗಳನ್ನ ಈ ಪ್ರದೇಶಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡಿದೀವಿ. ಇವತ್ತು ಸಕ್ಕರೆ ಕಾರ್ಖಾನೆ ಸಹಿತ ಪೂಜ್ಯರ ಆಶೀರ್ವಾದದಿಂದ, ಸಿದ್ಧಲಿಂಗ ಮಹಾರಾಜರ ದಯದಿಂದ ಆಸ್ಥಾನದಾಗೆ ನಾವು ಮಾತು ಕೊಟ್ಟು ಪ್ರಾರಂಭ ಮಾಡಿದೀವಿ. ಇವತ್ತು 5 ವರ್ಷ ಆಯಿತು, ಯೋಗ್ಯವಾದಂಥ ಬೆಲೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಎಲ್ಲ ಪೂಜ್ಯರ ಪಾದ ಸಾಕ್ಷಿಗೆ ಹೇಳ್ತೀನಿ, ಒಂದು ಗುಂಜು ಸಹಿತ ಕಾಟದಾಗ ಬರಕ್ಕಿರಲಾರ್ದೆ 100ಕ್ಕೆ 100ರಷ್ಟು ರೈತರ ಹಿತವನ್ನು ಕಾಪಾಡ್ತಕ್ಕಂಥ ಪ್ರಯತ್ನ ಅಲ್ಲಿ ಮಾಡಿದೀವಿ ನಾವು. ಇವತ್ತು ಅವರೆಲ್ಲರ ಖುಷಿ, ಅವ್ರ ಮುಂದೆ ಇನ್ನೊಂದು ಎಥನಾಲ್ ಪ್ಲಾಂಟ್ನ ಮೊನ್ನೆ ಟೆಂಡರ್ ಫೈನಲ್ ಮಾಡಿದ್ದೀವಿ. ಅಪ್ಪ 24ನೇ ತಾರೀಕಿನ ದಿವಸ ಅದು 159 ಕೋಟಿ ರೂಪಾಯಿ 115 KLPD ಡಿಸ್ಟಿಲರಿ, ಅದನ್ನು ಮತ್ತು ಸ್ಟ್ಯಾಂಡರ್ಡ್ ಆಗಿ ಒಂದು ಪ್ರಾಜ್ ಕಂಪನಿ ಅವ್ರಿಗೆ ಕೊಟ್ಟಿದ್ದೀವಿ, ಮತ್ತು ಟರ್ಬೈನ್ ಸಿಮೆನ್ಸ್ ಅವ್ರಿಗೆ ಕೊಟ್ಟಿದ್ದೀವಿ, ಬಾಯ್ಲರ್ ಥರ್ಮ್ಯಾಕ್ಸ್, ಇವೇನು ಸ್ಟ್ಯಾಂಡರ್ಡ್ ಇನ್ ಏನು ಮ್ಯಾನುಫ್ಯಾಕ್ಚರರ್ಸ್ ಅದರೆ ಇವ್ರಿಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ನಾವು. ಸೊ ಆ ಎಥನಾಲ್ ಪ್ಲಾಂಟ್ ಆಯ್ತು ಅಂದರೆ ಇನ್ನೊಂದಿಷ್ಟು ರೈತರಿಗೆ ಯೋಗ್ಯ ಬೆಲೆ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಆ ಎಲ್ಲ ಕೆಲಸವನ್ನು ಮಾಡಿದ್ದೀವಿ. ಮುಂದಿನ ಸಹಿತ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ. ಎಲ್ಲಕ್ಕಿಂತ ಈ ಸಂಸ್ಥೆಗೆ, ಈ ಗ್ರಾಮದ ಎಲ್ಲ ಹಿರಿಯರು, ಈ ಸಂಸ್ಥೆ ವಿಷಯ ಇವತ್ತಂದ್ರೆ ಎಲ್ಲರೂ ಒಕ್ಕಟ್ಟಿನಿಂದ ಈ ಸಂಸ್ಥೆ ಬೆಳವಣಿಗೆಗೆ ನೀವೆಲ್ಲ ಸಹಕರಿಸಬೇಕು ಅನ್ನುವಂಥ ಕಳಕಳಿ ಮಾತನ್ನು ಹೇಳಿ ಇವತ್ತು ₹2 ಕೋಟಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಿದ್ದೀವಿ. ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಿದ್ದೀವಿ ಅಲ್ಲಿ ಡಾಕ್ಟರ್ಸ್ ಮತ್ತು ನಾನು ಹೇಳಿ ಅವ್ರಿಗೆ ಸರಿಯಾಗಿ ವ್ಯವಸ್ಥೆಯನ್ನು ಮಾಡಬೇಕಾಯ್ತದೆ. ನಾವು ಒಬ್ಬರು ಹೇಳಿದ್ರು ಬಿಲ್ಡಿಂಗ್ ಚಲೋ ಆಯ್ತು ಕೊಟ್ಟರು ಡಾಕ್ಟರ್ಸೇ ಸರಿಯಾಗಿ ಇಲ್ಲಿ ಬರಂಗಿಲ್ಲ ಅಂತ ಹೇಳಿ ನಾನು ಆ ಸಂಬಂಧಪಟ್ಟಂಥ ಇಲಾಖೆದವರಿಗೆ ಹೇಳಿದ್ದೀನಿ. ಇಂದಿನಂದು ಆ ಡಾಕ್ಟರ್ಸ್ ಸರಿಯಾಗಿ ಆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ. ಹಾಗೆ ಆ ಶಾಲಾ ಕೋಣೆಗಳಾಗಲಿ ಬೇರೆ ಬೇರೆ ಯೋಜನೆಗಳನ್ನು ಇಲ್ಲೆಲ್ಲ ಕೆಲಸ ಮಾಡಿದ್ದೀವಿ ನಾವು. ಆ ಎಲ್ಲದರ ಸದುಪಯೋಗ ಈ ಭಾಗದಲ್ಲಿ ಆಗಲಿ ಅಂಥೇಳಿ ನಾನು ಆಶಿಸಿ, ಮೊನ್ನೆ ಸಹಿತ ಒಂದು ಕಾರ್ಯಕ್ರಮ ಇಲ್ಲಿ ಭಾಳ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಸೊ ಹಾಗೆ ಸಿದ್ದಾರೂಢರನ್ನ ಸ್ಮರಿಸಿದ್ರೆ ನೀವೆಲ್ಲ ಕೂಡಿ ಒಟ್ಟಾರೆ ಈ ಭಾಗದಲ್ಲಿ ಎಲ್ಲ ವಿಧದಲ್ಲಿ ಒಳ್ಳೆಯದಾಗಲಿ ಅಂಥೇಳಿ ನಾನು ಆಶಿಸಿ, ಪೂಜ್ಯರು ಬಂದಿದ್ದಾರೆ, ಅವರು ಮಾತುಗಳನ್ನು ನಾವು ನೀವು ಅವರ ಆಶೀರ್ವಚನಗಳನ್ನು ಕೇಳೋಣ. ಅವರ ವಾಣಿ ನಮ್ಮೆಲ್ಲರ ದಯೆ ಕರುಣೆ ನಮ್ಮೆಲ್ಲರ ಮೇಲೆ ಆಶೀರ್ವಾದ ಅವ್ರಿಗಿರಲಿ. ಅವ್ರ ಮುಖಾಂತರ ಈ ಭಾಗ, ಈ ಗ್ರಾಮ, ಈ ನಾಡು, ನಮ್ಮೆಲ್ಲರ ಬದುಕು ಬೆಳಗಲಿ ಅಂಥೇಳಿ ನಾನು ಪ್ರಾರ್ಥಿಸಿ ಬಂದಿರತಕ್ಕಂಥ ವಿಶೇಷವಾಗಿ ಮುಗುಳು ಬಂದಿರತಕ್ಕಂಥ ಪೂಜ್ಯರು, ಮೂಳ್ಕೋಡು ಜಿಡ್ಗಾದ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಹೊಸ ಮೆರಗನ್ನು ತಂದಿದ್ದಾರೆ. ಮೊದಲಿಗೆ ಬಂತಾಳ ಶಿವಿಗಳು, ಆ್ಯಕ್ಚುಲಿ ಅವ್ರ ಶರೀರದಲ್ಲಿ ಹೆಲ್ತ್ ಅಪ್ಸೆಟ್ ಇದ್ದರೂ ಸಹಿತ ಈ ನಿಮ್ಮಲ್ಲಿನ ಪ್ರೀತಿಗಾಗಿ ಮೊದಲು ಪೂಜ್ಯರು ಇದು ಪ್ರಾರಂಭ ಮಾಡಿಸಿದ್ದಾರೆ ಅನ್ನುವಂಥ ಭಾವನೆ ಇಟ್ಕೊಂಡು ಅವರು ಪಾಪ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಫ್ಜಲ್ಪುರದ ಮಹಾಪೂಜ್ಯರು ಅವರು ಅಷ್ಟೆಲ್ಲ ಒತ್ತಡದಲ್ಲಿದ್ದರೂ ಸಹಿತ ಅವರು ಸಹಿತ ಕಾರ್ಯಕ್ರಮಕ್ಕೆ ಬಂದು ಶುಭವನ್ನು ತಂದಿದ್ದಾರೆ. ಹಾಗೆ ಶಿರವಾಳದ ಅಜ್ಜ ಅವರು ಈ ಕಾರ್ಯಕ್ರಮಕ್ಕೆ ಮೊದಲಿನ ಹಾಗೆ ಅವ್ರದ್ದು ಒಂದು ಪ್ರೀತಿ ಇದೆ ನಿಮ್ಗೆ ಬಂದಿದ್ದಾರೆ. ಇನ್ನು ಸ್ಥಳೀಯ ಮಠದ ಪೂಜ್ಯರು ಇವತ್ತು ಯಾತ್ರಿ ನಿವಾಸ ಉದ್ಘಾಟನೆ ಮಾಡಿದ್ದೀವಿ ನಾವು, ಅವರಿಗೆ ಸಮಾಧಾನ ಆಗ್ಯದಂತ ನಾನು ಭಾವಿಸಿದೆ. ನಾನು ಯಾವಾಗ ಯಾವಾಗ ಎದುರುಗಡೆ ಬಂದೆ ಅಂದರೆ ನಮ್ಮ ಮಠ ಯಾವಾಗ ಮಾಡ್ತೀರಿ ಕೊಡ್ರಿ ಅಂತ ಕೇಳ್ತಿದ್ದೀರ ಅವ್ರು. ಹಿಂದಿನಿಂದ ಸಮಸ್ಯೆ ಪರಿಹಾರ ಆಯ್ತು ನಂದು. ಅದಕ್ಕೆ ಅದ್ರ ಇನ್ನೊಂದು ಉಳಿದದು ಸಿದ್ದಾರೂಢರ ಸಂಪ್ರದಾಯದೊಳಗೊಂದು ಮಾಡಿರಿ ಅನ್ನುವಂಥ ಅಪೇಕ್ಷೆ ಅದ. ಅದು ಸಹಿತ ಮುಂದಿನ ದಿನಮಾನದಾಗ ನಾನು ಮಾಡಿಸಿಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ, ಎಲ್ಲ ಧರ್ಮಗಳು ಎಲ್ಲ ಆಚಾರ ವಿಚಾರಗಳು ಇಲ್ಲಿ ತಮ್ಮದೇ ಆದಂಥ ಶಕ್ತಿಯನ್ನು ಬಿಂಬಿಸ್ತಕ್ಕಂಥ ಎಲ್ಲ ಪೂಜ್ಯರು ಬಂದಿದ್ದಾರೆ. ನನಗಂತೂ ಭಾಳ ಸಂತೋಷದ ಸಮಯ ಅಂತೇಳಿ ನಾನು ಭಾವಿಸಿಕೊಂಡು ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪೂಜ್ಯರು ಬಂದಕ್ಕಾಗಿ ನಿಮ್ಮ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅವರಲ್ಲಿ ಹಣೆ ಮಣಿದು ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.